ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಲತಾ ಶೇಖರ್, ನಿತ್ಯ ಸಂಜೀವಿನಿ ಯೋಗ ಪ್ರತಿಷ್ಠಾನ, ರಾಜರಾಜೇಶ್ವರಿ ನಗರ. ಯಾವ ತರ ಫುಡ್ ತಗೋಬೇಕು, ಲಂಗ್ ಕೆಪಾಸಿಟಿನ ಯಾವ ತರ ಜಾಸ್ತಿ ಮಾಡ್ಕೋಬೇಕು, ಅಥವಾ ನಿಮಗೆ ಡೇ ಬೈ ಡೇ ಇಮ್ಯುನಿಟಿ ಪವರ್ ಜಾಸ್ತಿ ಆಗಲಿಕ್ಕೆ ಏನೇನು ಪೋಶ್ಚರ್ ಅನ್ನ ಮಾಡಬೇಕು, ಇಂಥದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಇವತ್ತಿನ ಒಂದು ಮುಖ್ಯವಾದ ಮುದ್ರಾ ಅಗ್ನಿ ಮುದ್ರಾ ಅಂತ. ಅಗ್ನಿ ಅಂದ್ರೆ ಹೀಟ್ ಅಲ್ವಾ, ಹೀಟ್ ಜನರೇಟ್ ಆಗ್ತಾ ಹೋಗುತ್ತೆ. ಸೊ ಈಗ ಕೋಲ್ಡ್ ಕಾಫ್ ಆತರ ಎಲ್ಲ ಇಶ್ಯೂಸ್ ಇದ್ದಾಗ ಈ ಅಗ್ನಿ ಮುದ್ರಾ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ. ಬಟ್ ತುಂಬಾ ಹೀಟ್ ಜಾಸ್ತಿ ಆದ್ರೆ ಅದಕ್ಕೆ ಆಲ್ಟರ್ನೇಟ್ ಆಗಿ ನೀವು ಪೃಥ್ವಿ ಮುದ್ರಾ ಕೂಡ ಮಾಡಬೇಕು. ನಮ್ಮ 5 ಬೆರಳುಗಳಲ್ಲಿ ಉಂಗುರದ ಬೆರಳು ಮತ್ತು ಹೆಬ್ಬೆರಳು. ಸೊ ಹೆಬ್ಬೆರಳಿನ ಮೂಲ ಅಂತ ಅಂದ್ರೆ ಈ ಸ್ಟಾರ್ಟಿಂಗ್ ಲೈನ್ಗೆ ಈ ರೀತಿ ಬೇಸ್ ಆಫ್ ದ ಥಂಬ್ ಹೀಗಿಟ್ಟು ರಿಂಗ್ ಫಿಂಗರ್ನ ಒತ್ತಿ ಹೀಗಿಟ್ಕೋಬೇಕು ಹೀಗೆ. ಸೊ ಇದು ಎರಡೂ ಕೈನಲ್ಲಿ ಮಾಡಿದ್ರೆ ಜಾಸ್ತಿ ಎಫೆಕ್ಟ್ ಇರುತ್ತೆ. ಈಗ ಸದ್ಯಕ್ಕೆ ನೀವು 20 ನಿಮಿಷದವರೆಗೆ ಈ ಮುದ್ರಾನ ಪ್ರಾಕ್ಟೀಸ್ ಮಾಡಿ. ಮುದ್ರಾ ಮಾಡಲಿಕ್ಕೆ ಯಾವುದೇ ರೂಲ್ ರೆಗ್ಯುಲೇಷನ್ ಇರೋದಿಲ್ಲ. ಒಂದು 5-10 ನಿಮಿಷ ಮಾಡಿ, ಕೈ ನೋವಾದ್ರೆ ಮತ್ತೆ ಬಿಟ್ಟು ಮತ್ತೆ ನೀವು ಪ್ರಾಕ್ಟೀಸ್ ಮಾಡಬಹುದು. ಜೊತೆಗೆ ಇದು ನಿಮಗೆ ಹೀಟ್ ಜಾಸ್ತಿ ಆಯ್ತು ಅಂತ ಅನ್ಕೊಳ್ಳಿ, ಅಂದ್ರೆ ಕೆಲವರ ಬಾಡಿಗೆ ಸ್ವಲ್ಪ ಹೀಟ್ ಇನ್ಕ್ರೀಸ್ ಆಗೋದ್ರಿಂದ, ಸೊ ಅಂತವರು ಪೃಥ್ವಿ ಮುದ್ರಾನ ಪ್ರಾಕ್ಟೀಸ್ ಮಾಡಬೇಕು. ಸೊ ಪೃಥ್ವಿ ಅಂದ್ರೆ ಜಸ್ಟ್ ರಿಂಗ್ ಫಿಂಗರ್ನ ಟಿಪ್ ಅಲ್ಲಿ ಜೋಡಿಸಿ ಇಟ್ಕೊಳ್ಳೋದು. ಹೀಗೆ 5 ಬೆರಳು ಇರುತ್ತಲ್ಲ, ಹೆಬ್ಬೆರಳಿನ ತುದಿ ಭಾಗಕ್ಕೆ, ಅಂದ್ರೆ ಹೀಗೆ ಹೀಗಿಟ್ಟು ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಇದನ್ನ ಕೂಡ 10-15 ನಿಮಿಷ ಪ್ರಾಕ್ಟೀಸ್ ಮಾಡಿ. ಇದು ತಂಪು ಗುಣ ಭೂಮಿ ಆಗಿರೋದ್ರಿಂದ ಇದಕ್ಕೆ ಪೃಥ್ವಿ ಮುದ್ರಾ ಅಂತ ಹೆಸರು. ಹಾಗೇನೆ ನಮ್ಮ ಬಾಡಿ ಕೂಡ ಕೂಲ್ ಆಗ್ತಾ ಹೋಗುತ್ತೆ ಅಂತ. ಹಾಗೆ ನರ್ವಸ್ ವೀಕ್ನೆಸ್ ಇದ್ರೆ, ಮಸಲ್ ವೀಕ್ನೆಸ್ ಇದ್ರೆ, ಬೋನ್ದು ಆಸ್ಟಿಯೋಪೊರೋಸಿಸ್ಗೆ ಎಲ್ಲದೂ ಕೂಡ ಈ ಪೃಥ್ವಿ ಮುದ್ರಾ ಕೂಡ ಸಪೋರ್ಟ್ ಮಾಡುತ್ತೆ. ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಹಾಗೆ ಆಹಾರ ಪದ್ಧತಿ ಕೂಡ ಸ್ವಲ್ಪ ಮಟ್ಟಿಗೆ ಚೇಂಜ್ ಮಾಡ್ಕೋಬೇಕು. ಹಾಟ್ ವಾಟರ್ ಸಿಪ್ಪಿಂಗ್ ಅಂದ್ರೆ ಬಿಸಿ ನೀರನ್ನ ಕುಡಿತಾ ಹೋಗುವಂತದ್ದು. ಸೊ 2 ಅವರ್ಸ್ ಈ ತರ ಬಿಸಿ ನೀರು ಕುಡೀರಿ, ಕಷಾಯ ಮಾಡ್ಕೊಂಡು ಕುಡೀರಿ. ಅದರಲ್ಲೂ ಅಮೃತ ಬಳ್ಳಿ ಎಲ್ಲ ಇವಾಗ ತುಂಬಾ ಒಳ್ಳೇದು, ಅಥವಾ ಬಿಲ್ವಾ ಇರ್ಬೋದು, ಅಥವಾ ನಿಮ್ಗೆ ತುಳಸಿ ಎಲೆಗಳನ್ನ ಹಾಕಿ ಅದನ್ನ ಕುಡಿಯುವಂಥದ್ದು, ಅರಿಶಿನ, ಇದನ್ನೆಲ್ಲ ಯೂಸ್ ಮಾಡ್ತಾ ಬನ್ನಿ. ನಿಮ್ಗೆ ಅಷ್ಟು ಚೆನ್ನಾಗಿ ಹೆಲ್ಪ್ ಆಗುತ್ತೆ. ತುಂಬಾ ಪ್ಯಾನಿಕ್ ಆಗ್ಬೇಡಿ. ಸೊ ಏನೋ ಈ ತರ ನಮ್ಗೆ ತೊಂದರೆ ಆಗೋದಿಲ್ಲ, ನಿಮ್ಮ ಇಮ್ಯುನಿಟಿ ಪವರ್ ಜಾಸ್ತಿ ಇತ್ತು ಅಂದ್ರೆ ಇದು ಜಸ್ಟ್ ಕೋಲ್ಡ್ ಎಲ್ಲ ಕಾಮನ್ ಕೋಲ್ಡ್ ಬರುತ್ತಲ್ಲ, ಅದೇ ತರ ನೀವು ಇದರಿಂದ ಸರ್ವೈವ್ ಆಗ್ಬಹುದು. ಬಟ್ ನೀವು ಇವಾಗ ಸ್ಟ್ರೆಸ್ ಅನ್ನ ತುಂಬಾ ಜಾಸ್ತಿ ಮಾಡ್ಕೊಂಡು ಮನೆಯಲ್ಲೇ ಇದ್ಕೊಂಡು ಪ್ರಾಬ್ಲಮ್ ಮಾಡ್ಕೊಳ್ತಾ ಬಂದ್ರೆ ಖಂಡಿತವಾಗೂ ಅದು ನಮ್ಗೆ ಬೇರೆ ರೀತಿಯಲ್ಲಿ ತೊಂದರೆ ಕೊಡ್ತಾ ಹೋಗುತ್ತೆ. ನಮಸ್ಕಾರ.